ಎಸ್, ದೀಪಿಕಾ ದಾಸವರ ಆಟ ನೋಡಿದಾಗ ಅವರು ಕೂಡ ಫೈನಲಿಸ್ಟ್ ಆಗಿದ್ದವರು, ಈ ಸರಿ ಕೂಡ ಫೈನಲಿಸ್ಟ್ ಆಗಿದ್ರು, ಟಾಪ್ ತ್ರೀ ಬಂದರು. ಸೊ ಇದ್ರ ಬಗ್ಗೆ ಹೇಳುವಾಗ ಅದೇ ದೀಪಿಕಾ ದಾಸ್ ಅವ್ರ ಫಸ್ಟ್ ಏನು ಅವ್ರದ್ದು ಒಂದು ಫಸ್ಟ್ ಹಾಫ್ ಇತ್ತು, ಅದು ನೋಡಿದಾಗ ನನಗೆ ಅನ್ನಿಸ್ತಾ ಇತ್ತು ಅಯ್ಯೋ ಏನು ಗುರು ನಾವು ಇಷ್ಟೊಂದೆಲ್ಲ ಎಫರ್ಟ್ ಆಗಿ ಆಡ್ತಾ ಇದ್ದೀವಿ, ಬಟ್ ಅವ್ರು ಏನು ಅಂದರೆ ಆಟ ಆಡ್ತಾ ಇದ್ದಾರೆ ಟಾಸ್ಕ್ಗಳು, ಬಟ್ ಅವ್ರು ಪಾಡಿಗಿರ್ತಾರೆ, ಜಾಸ್ತಿ ಮಾತಾಡಲ್ಲ, ಕನೆಕ್ಷನ್ಸ್ ಬೆಳೆಸಲ್ಲ, ಆ್ಯಂಡ್ ಇಮೋಷನ್ಸ್ ಎಲ್ಲೂ ತೋರಿಸಲ್ಲ. ಹೇಗಿದು ಇವ್ರಿಗೆ ಹೆಂಗೆ ಈ ಟಾಪಲ್ಲಿ ಇರ್ತಾರೆ ನಾವು ಎಂಡಲ್ಲಿ ಇರ್ತೀವಿ ಅಂತ. ಬಟ್ ಸೆಕೆಂಡ್ ಇನ್ನಿಂಗ್ಸ್ ಬಂದಾಗ, ಸೆಕೆಂಡ್ ಇನ್ನಿಂಗ್ಸ್ ಬರೋದಕ್ಕಿಂತ ಮುಂಚೆ ಹೋಗೋ ವಾರದಲ್ಲಿ ಅವ್ರು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು, ಒಂದು ಒಳ್ಳೆ ಕನೆಕ್ಷನ್ಸ್ ನನ್ನ ಜೊತೆನೂ ಬೆಳೆಸ್ತಾ ಇದ್ರು, ಆ್ಯಂಡ್ ಅದಾದಮೇಲೆ ಅವರು ಆಡಿರೋಂಥ ರೀತಿ, ಅವ್ರು ಕೊಟ್ಟಿರೋಂಥ ಮನೋರಂಜನೆ ನನಗೆ ಒಂಥರ ವಾವ್ ಅಂತ ಅನ್ನಿಸ್ಬಿಡ್ತು. ಫಸ್ಟ್ ಹಾಫಲ್ಲಿ ಇದ್ದಿದ್ದ ದೀಪಿಕಾ ಎಲ್ಲಿ, ಇವರೆಲ್ಲಿ, ಈ ಥರ ಒಂದು ಪರ್ಸ್ನಾಲಿಟಿ ಒಳಗಡೆ ಇತ್ತ ಅವ್ರದ್ದು ಅಂತ ನನಗೆ ರೆಸ್ಪೆಕ್ಟ್ ಜಾಸ್ತಿ ಆಗ್ತಾ ಹೋಯಿತು. ತುಂಬ ಒಂದು ಎನರ್ಜೆಟಿಕ್ ಲೇಡಿಯಾಗಿ ಕಂಡ್ರು, ಆ್ಯಂಡ್ ನಾನು ಅವ್ರಿಗೊಂದು ಟೈಟಲ್ ಕೊಟ್ಟಿದ್ದೆ, ನೀವು ಲೇಡಿ ಸೂಪರ್ ಸ್ಟಾರ್ ಆಫ್ ಬಿಗ್ ಬಾಸ್ ಅಂತ. ಅವರ ಡ್ರೆಸ್ ಸೆನ್ಸ್ ಆಗಿರ್ಬೋದು, ಅವರ ಎನರ್ಜಿ ಆಗಿರ್ಬೋದು, ತುಂಬ ಖುಷಿ ಆಯಿತು ನನಗೆ.